subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ಕಾರ್ಕಳದ ವೆಂಕಟರಮಣ ದೇವಸ್ಥಾನದಲ್ಲಿ ಪಡಿತಿರುಪತಿ ಅಂತಾರಲ್ಲ ಅಲ್ಲಿ ಮಾಡುವಂತಹ ಮಸಾಲ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಅದಕ್ಕೆ ನೋಡಿ, 2 ಟೀಸ್ಪೂನು ಕಡಲೆಬೇಳೆನ ಒಂದು ಇದರಲ್ಲಿ ಪ್ಯಾನಲ್ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ತಾ ಇರಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಸ್ಟೀರ್ ಮಾಡ್ತಾ ಇದ್ದೀರಿ. ಯಾಕಂದರೆ ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ, ಸ್ವಲ್ಪ ಚೆನ್ನಾಗಿ ವಾರ್ಮ್ ಅಪ್ ಆಗಲಿ ಅಷ್ಟರಲ್ಲಿ ಅದಕ್ಕೆ 2 ಟೀಸ್ಪೂನು ಉದ್ದಿನ ಬೇಳೆ ಹಾಕಿ ಅದನ್ನು ಅಷ್ಟೇ ಕೈಯಾಡಿಸ್ತಾ ಇರಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಈಗ ನೋಡಿ, ಎರಡೂ ಒಟ್ಟಿಗೆ ಚೆನ್ನಾಗಿ ಸ್ವಲ್ಪ ಹುರಿದಾಗೆ ಆಗಿದೆ, ಹೌದಾ? ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಸ್ಕ್ವೀಸ್ ಆಗಿ ಚಿಕ್ಕದಾಗಿ ಬಂದಿದೆ ಅಲ್ವಾ. ಹೀಗಾದಮೇಲೆ ಅದು ರೋಸ್ಟ್ ಆಗೋದು. ಈಗ ಅರೋಮೆಟಿಕ್ ಆಯಿತು. ಈಗ ಅದಕ್ಕೆ 2-3 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕಿ ಈಗೆಲ್ಲ ಒಟ್ಟಿಗೆ ಹುರಿಬೇಕಾದ್ರೆ ಎಲ್ಲನೂ ಒಟ್ಟಿಗೆ, ಯಾಕಂದರೆ ಕೊತ್ತಂಬರಿ ಬೇಗ ಹುರಿದು ಬಂದುಬಿಡುತ್ತೆ, ಅದರಿಂದ ಅದರ ಜೊತೆಗೆ ಅದನ್ನು ಹುರಿದು ಬಂದುಬಿಡುತ್ತೆ. ಈಗ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹಾಗೇ ಕೈಯಾಡಿಸ್ತಾ ಇರಿ. ಅದು ಹುರಿದು ಬರಬೇಕು. ಚೆನ್ನಾಗಿ ಹುರಿದೇ ಇದ್ದರೆ ಹಸಿ ವಾಸನೆ ಬಂದುಬಿಟ್ಟು ಪೌಡ್ರ್ ಚೆನ್ನಾಗಾಗಲ್ಲ, ಡಿಶ್ಯು ಚೆನ್ನಾಗಾಗಲ್ಲ. ಈಗ ನೋಡಿ, ಎಲ್ಲ ಹುರಿತು. ಈಗ ಅದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, 2 ಸಾಕಾಗತ್ತೆ, ಯಾಕಂದರೆ ಅದಕ್ಕೆ ಇದು ಹಾಕ್ತೀವಿ. ಈಗೆಲ್ಲ ನೋಡಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಯಿತು, ಕಾಣತ್ತಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಎಲ್ಲರದ್ದು ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿ ಅಲ್ವಾ. ಈಗ 2/3 ಟೀಸ್ಪೂನು ಕೋರ್ಸ್ ಪೆಪ್ಪರ್ ಪೌಡ್ರ್ ಹಾಕಿ, ಹಾಗೆ ಒಂದು ಸ್ಟೀರ್ ಕೊಡಿ. ಮತ್ತು ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಮಾರ್ಬಲ್ ಸೈಜ್, ಗೋಲಿ ಸೈಜಷ್ಟು ಹುಣಸೆ ಹಣ್ಣು ಹಾಕಿ ಅದಕ್ಕೆ. ಹಾಗೆ ಸ್ವಿಚ್ ಆಫ್ ಮಾಡಿದ್ದೀರಲ್ಲ, ಹೇಗೂ ಇಲ್ಲದಿದ್ದರೆ ಟರ್ಮರಿಕ್ ಪೌಡ್ರ್ ಹಾಕಿ ಈಗ 1/2 ಟೀಸ್ಪೂನು, ಯಾಕಂದರೆ ಹೀಟ್ ಇರಬೇಕಾದ್ರೆ ಟರ್ಮರಿಕ್ ಪೌಡ್ರ್ ಹಾಕಿಬಿಟ್ಟು ಸುಟ್ಟೋಗ್ಬಿಟ್ಟು ಖಾರಕ್ಕೆ ಇದು ಕಹಿ ಆಗಿಬಿಡುತ್ತೆ. ಮತ್ತು ಹೇಗೂ ಆಫ್ ಮಾಡಿದ್ದೀವಲ್ಲ, ಈಗ ಅದಕ್ಕೆ ಹುರಿದಿರುವಂತಹ ಕರಿ ಎಳ್ಳು 2-3 ಟೀಸ್ಪೂನ್ ಹಾಕಿ. ಜಸ್ಟ್ ಒಂದು ಮಿಕ್ಸ್ ಕೊಡೋಕ್ಕೋಸ್ಕರ ಹಾಕ್ತೀನಿ ನಾನು ಅಷ್ಟೇ, ಇಲ್ಲದಿದ್ರೆ ಡೈರೆಕ್ಟಾಗಿ ಬ್ಲೆಂಡರ್ ಬೌಲ್ಗೆ ಹಾಕ್ಬೋದಾಗಿತ್ತು. ಈಗ ನಂಗೆ ಆಮೇಲೆ ಮರ್ತೋದ್ರೆ ಅಂತ ಹಾಕ್ಬಿಟ್ಟೆ. ಈಗ ಕೂಲ್ ಆದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಮುಚ್ಚಲ ಮುಚ್ಚಿಬಿಟ್ಟು ಪೌಡ್ರ್ ಮಾಡಿ, ತುಂಬ ಫೈನ್ ಬೇಡ, ಸಾಧಾರಣ ಮೀಡಿಯಮ್ ಕೋರ್ಸಾಗಿ ಪೌಡ್ರ್ ಮಾಡಿ. ಇವಾಗ 5-6 ಟೀಸ್ಪೂನು ನೋಡಿ ಕೋಕೋನಟ್ ಆಯಿಲ್ ಇಟ್ಟರು ಆಗುತ್ತೆ, ನಿಮಗೆ ಯಾವುದಾದ್ರೂ ಎಣ್ಣೆ ಇಟ್ಟರೂ ಆಗುತ್ತೆ, ಕೋಕೋನಟ್ ಆಯಿಲ್ ಹಾಕಿದರೆ ಆಗುತ್ತೆ. ಅದಕ್ಕಾದಮೇಲೆ ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ ಈಗ ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಇನ್ನೊಂದು ಸೈಡಲ್ಲಿ ಹಾಕಿ ಕಡಲೆಬೇಳೆ. ಆಗೇನಾಗುತ್ತೆ, ಅದು ಟೆಂಪ್ರೇಚರ್ ಎಳ್ಕೊಂಬಿಡುತ್ತೆ, ಹಾಗಾಗಿ 2 ಒಟ್ಟೊಟ್ಟಿಗೆ ಇದು ಏನದು ಇದು ಕ್ರ್ಯಾಕಲ್ ಆಗುತ್ತೆ, ಅದು ಹುರಿದು ಬರುತ್ತೆ. ನೋಡಿ ಇವಾಗ ಚೆನ್ನಾಗಿ ಅದೆರಡು ಸ್ವಲ್ಪ ಕಡಲೆಬೇಳೆ ಚೆನ್ನಾಗಿ ಹುರಿಯೋ ತನಕ ಸ್ಟೀರ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಬೇಕಾದಷ್ಟು, ಆಯ್ತಲ್ಲ. ಇವಾಗ ನೋಡಿ, ಕಡಲೆಬೇಳೆ ಇನ್ನೊಂದು 2 ನಿಮಿಷದಲ್ಲಿ ನೋಡ್ಕೊಳ್ಳಿ, 1 ನಿಮಿಷದಲ್ಲಿ ಚೆನ್ನಾಗಿ ಹುರಿದು ಬಂದ್ಬಿಡುತ್ತೆ. ಇವಾಗ ಹೇಗೂ ಕಡಲೆಕಾಯಿ ಬೀಜ ಹಾಕಬೇಕು, 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಹಾಕಿ ಅದಕ್ಕೆ. ಈ ಕಡಲೆಕಾಯಿ ಬೀಜ ಹುರಿಬೇಕಾದ್ರೆ ಕಡಲೆ ಬೇಳೆನೂ ಚೆನ್ನಾಗಿ ಹುರಿದು ಬಂದ್ಬಿಡುತ್ತೆ. 2-3 ನಿಮಿಷ ತಾಗುತ್ತೆ, ಇದು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಲ್ಲ, ಸೊ ಚೆನ್ನಾಗಿ ಹುರ್ಕೊಳ್ಳಿ, ಆಯ್ತಲ್ಲ. ಈಗ ಅದಕ್ಕೆ ಸಾಲ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಈ ಒಗ್ಗರಣೆಯಲ್ಲಿ ಹಾಕಿದರೆ ಉಪ್ಪು ಎಲ್ಲದಕ್ಕೂ ಚೆನ್ನಾಗಿ ತಾಗಿ ಬರುತ್ತೆ. ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಅದು ಕೂಡ ತುಂಬ ಸ್ಪೈಸಿ ಇದೆ, ಸಾಕು ಅಂತ ಹಾಕಿದ್ದೀನಿ, ಆಯ್ತಲ್ಲ ಕಟ್ ಮಾಡಿರೋದು. ಹಾಗೆ 1 ಟೀಸ್ಪೂನು ಶುಂಠಿ ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ. ಎಲ್ಲದಕ್ಕೂ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ. ಈಗ ಏನಾಗುತ್ತೆ, ಅದೆಲ್ಲ ಚೆನ್ನಾಗಿ ಹುರಿದು ಬಂದುಬಿಟ್ಟು ಇದ್ರ ಖಾರ ಅದ್ರ ಖಾರ ಎಲ್ಲ ಬಿಟ್ಬಿಡತ್ತೆ ಚೆನ್ನಾಗಿ ಅಲ್ವಾ. ಈಗ ಅದಕ್ಕೆ ನಾವು ಮಾಡಿರುವಂಥ ಪೌಡ್ರು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನೋಡಿ ನೋಡಿ, 1 ಟೇಬಲ್ ಸ್ಪೂನ್ ಅದು ನನ್ನ ಕೈಲಿರೋದು. 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಮತ್ತು ಒಂದು ಸ್ಟೀರ್ ಕೊಡಿ ಚೆನ್ನಾಗಿ. ಮತ್ತು ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಈಗ ಅದಕ್ಕೆ ಒಂದು ಮಿಕ್ಸ್ ಕೊಡಿ. ಮತ್ತು 2/3 ಕಪ್ಪು ಫ್ರೆಶ್ ಗ್ರೇಟೆಡ್ ಕೋಕೋನಟ್, ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಿಕ್ಸ್ ಕೊಡಿ. ಆವಾಗ ಇದ್ರದ್ದು ಎಣ್ಣೆ ಬಿಟ್ಬಿಟ್ಟು ಎಲ್ಲ ಚೆನ್ನಾಗಿ ಇದಾಗುತ್ತೆ, ಸೇರ್ ಬಂದುಬಿಟ್ಟು ಕಲರ್ಫುಲ್ ಆಗಿ ಅರೋಮೆಟಿಕ್ ಆಗುತ್ತೆ. ಮತ್ತು ನಮ್ಮದು ತೆಂಗಿನಕಾಯಿ ಕೂಡ ಹುರಿದಾಗೇ ಆಗುತ್ತೆ ಅದರಲ್ಲಿ. ಸೊ ದಟ್ ಎಣ್ಣೆ ಪಾರ್ಟ್ ಬಿಟ್ಬಿಟ್ಟು ಅನ್ನ ತುಂಬ ಚೆನ್ನಾಗಾಗುತ್ತೆ. ಆದರೆ ಏನು ಅಂದರೆ, ಅದು ಒಂಚೂರೇ ಚೂರು ಉಳಿದಿದೆ ಅದನ್ನು ಹಾಕ್ಬಿಟ್ಟೆ ನಾನು ಪೌಡ್ರು, ಅದು ಕರೆಕ್ಟಾಗಿ ಆಗುತ್ತೆ ಆ್ಯಕ್ಚುಲಿ ಮಿಕ್ಸ್ ಮಾಡಿ. ಅದು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. 1 ಕಪ್ಪು ಸೋನಾ ಮಸೂರಿ ಅಕ್ಕಿಯನ್ನು ಕುಕ್ ಮಾಡಿಬಿಟ್ಟು ಅದನ್ನು ಕುಕ್ಕರಲ್ಲಿ ಅಂದರೆ ಅಬೌಟ್ 2 ಕಾಲು ಕಪ್ ಆಗ್ಬೋದು ಅನ್ನ, ಅಷ್ಟು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಕೂಲ್ ಆದಮೇಲೆ ಅನ್ನ ಯಾವತ್ತು ಮಾಡಿ ಒಂದು ಸ್ವಲ್ಪ ಒಂದು ಗಂಟೆ ಹಿಂದೆ ಇಟ್ಬಿಟ್ಟು ನಾನು ಅದರಲ್ಲೇ ಓಪನ್ ಆಗಿಟ್ಟಿದ್ದೆ, ಅದರಿಂದ ಅದು ಆರು ಹೋಯಿತು. ಈಗ ನೋಡಿ, ಕಲರ್ಫುಲ್ಲು ಮತ್ತು ಅರೋಮೆಟಿಕ್ ಆಯಿತು, ಹೌದಾ? ಈಗ ಅದಕ್ಕೆ 2 ಟೀಸ್ಪೂನು ಲಿಂಬೆಹಣ್ಣಿನ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಯಾಕಂದರೆ ಎಲ್ಲ ಕಡೆಯೂ ಲಿಂಬೆಹಣ್ಣಿನ ಜ್ಯೂಸ್ ಚೆನ್ನಾಗಿ ತಾಗ. ನಾವು ಟ್ಯಾಮರಿಂಡ್ ತುಂಬ ಸ್ವಲ್ಪ ಹಾಕಿದ್ದೀವಲ್ಲ, ಸೊ ಲಿಂಬೆಹಣ್ಣಿನ ಜ್ಯೂಸ್ ಹಾಕಿದರೆ ಒಂದು ಥಮ್ಸಪ್ ಕೊಡುತ್ತೆ ರೆಸಿಪಿಗೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಮತ್ತು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ. ಇವಾಗ ನೋಡಿ,
ಇವಾಗ ನಿಮಗೆ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಎಷ್ಟು ಪರಿಮಳ ಬರ್ತಾ ಇದೆ ಗೊತ್ತಾ, ತುಂಬಾ ಚೆನ್ನಾಗಿ ಪರಿಮಳ. ಇದಕ್ಕೆ ಹಿಂಗೆಲ್ಲ ಏನೂ ಇಲ್ಲ, ಯಾಕಂದರೆ ದೇವಸ್ಥಾನದಲ್ಲಿ ಹಿಂಗೆ ಯೂಸ್ ಮಾಡಲ್ಲ. ಈಗ ನಿಮಗೆ ಕಾರ್ಕಳ ಟೆಂಪಲ್, ವೆಂಕಟರಮಣ ಟೆಂಪಲಲ್ಲಿ ಮಾಡುವಂತಹ ಮಸಾಲಾ ಚಿತ್ರಾನ್ನ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ದಯಮಾಡಿ ಸಪೋರ್ಟ್ ಮಾಡಿ.